बरले बरले कांगरू बत कांगरू बत कांगरू बत हाँ होगले मत तो वापस टर्न होगले कांगरू कांगरू बर्थडे थी अत पाव 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 नमस्कार फ्रेंड्स ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನಾ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಫೈನಲಿ ಇವತ್ತು ಸ್ಪೆಷಲ್ ದಿನ ಬಂತು ಸನ್ವಿ ಬರ್ತಡೇ ಐತಿ ಇವತ್ತ ಲಾಸ್ಟ್ ಬ್ಲಾಗ್ ನೋಡಿದ್ರ ನಿಮಗೆಲ್ಲರಿಗೆ ಗೊತ್ತಿರಬಹುದು ಸೊ ಇವತ್ತಿನ ಬರ್ತಡೇ ಡೇ ಪೂರ್ತಿ ಹೆಂಗ್ ಹೋಗ್ತತಿ ಅದು ಎಲ್ಲ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಮುಂಚಾಣೆ ಮುಂಚಾಣೆನ ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿನಿ ಈಗ ಸನ್ವಿಗ್ ಆಕ್ಚುಲಿ ನಾನು ರೆಡಿ ಮಾಡಕ್ ಹೊಂಟಿನಿ ಸನ್ವಿಗ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಮಮ್ಮ ಅರ್ಥದವ್ರದ್ದು ನರಿಶಿಂಗ್ ಬಾಡಿ ವಾಶ್ ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಸನ್ವಿಗ್ ಎಲ್ಲ ಮಮ್ಮ ಅರ್ಥದವ್ರದನ್ನ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಬಹಳ ದಿನ ಆಯ್ತು ನೀವು ನನ್ನ ವ್ಲಾಗ್ಸ್ ನೋಡಕತ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಇದು ಯೂಸ್ ಮಾಡೋದು ಮೇನ್ ರೀಸನ್ ಏನಂದ್ರೆ ಇದು ಕಂಪ್ಲೀಟ್ಲಿ ಅಂದ್ರೆ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರ್ತಾವ ಕೆಮಿಕಲ್ ಫ್ರೀ ಇರ್ತಾವ ಮತ್ತೆ ಸಣ್ಣ ಮಕ್ಕಳಿಗಾಗಿ ನಾವು ಯಾವ್ದಾದ್ರು ಪ್ರಾಡಕ್ಟ್ ತಗೋಬೇಕು ಅಂದ್ರೆ ನಮಗೊಂದು ದೊಡ್ಡ ಟೆನ್ಷನ್ ಆಗ್ತತಿ ಬಿಕಾಸ್ ಅದರಿಂದ ಅವ್ರಿಗೆ ಯಾವುದು ಸೈಡ್ ಇಫೆಕ್ಟ್ ಆಗಬಾರ್ದು ಅವ್ರ ಸ್ಕಿನ್ ಏನು ಡ್ಯಾಮೇಜ್ ಆಗಬಾರ್ದು ಸೊ ಮಮಾರ್ಥದವ್ರದ್ದು ಯೂಸ್ ಮಾಡೋ ಮುಂದೆ ಯಾವುದೇ ತರ ನಂಗೆ ಟೆನ್ಷನ್ ಬರಂಗಿಲ್ಲ ಬಿಕಾಸ್ ಇಟ್ಸ್ ಅ ಕೆಮಿಕಲ್ ಫ್ರೀ ಮತ್ತು ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅದಾವು ಇದರಿಂದ ನಮ್ದು ಬೇಬಿ ಸ್ಕಿನ್ ಏನೈತಲ್ಲ ಅದು ಸಾಫ್ಟ್ ಆಗ್ತತಿ ಮತ್ತು ನರಿಶ್ ಆಗ್ತತಿ 0 to 5 years ತನ ನೀವು ಈ ಬಾಡಿ ವಾಶ್ ಅನ್ನ ಯೂಸ್ ಮಾಡಬಹುದು ನ್ಯೂಲಿ ಬಾರ್ನ್ ಬೇಬಿ ಇದ್ರೂ ಯೂಸ್ ಮಾಡಬಹುದು ಆಮೇಲೆ ಹೆಡ್ ಟು ಟಾಯ್ ಪೂರ್ತಿ ತಲೆಯಿಂದ ಕಾಲಿನ ತನಕ ಪೂರ್ತಿ ಬಾಡಿಗೆ ಎಲ್ಲ ಇದನ್ನ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದಂತೂ ವೆರಿ ಸಿಂಪಲ್ ಒಂದ್ ಸ್ವಲ್ಪ ಬಾಡಿ ಹಸಿ ಮಾಡಿ ಒಂದ್ ಸ್ವಲ್ಪ ಇದನ್ನ ಕೈಯಾಗಿ ತಗೊಂಡು ಹಚ್ಚಿ ಆಮೇಲೆ ನೀರ್ ಹಾಕಿದ್ರೆ ಆಯ್ತು ಕಂಪ್ಲೀಟ್ಲಿ ಬಾಡಿ ಕ್ಲೀನ್ ಆಗ್ತತಿ ಸೊ ಇವು ಏನೆಲ್ಲ ಪ್ರಾಡಕ್ಟ್ಸ್ ಅದಾವು ಮಮಾರ್ಥದವ್ರದ್ದು ಬಾಡಿ ವಾಶ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮಗೆ ಟ್ರೈ ಮಾಡೋದು ಇತ್ತಂದ್ರೆ ಅಮೆಝಾನ್ ಫಸ್ಟ್ ಕ್ರೈ ಮತ್ತು ಮಮಾರ್ಥ ಡಾಟ್ ಇನ್ ಮೇಲೆ ಅವೈಲೇಬಲ್ ಐತಿ ಮಮಾರ್ಥ ಡಾಟ್ ಇನ್ ಮೇಲೆ ನೀವು ನನ್ನ ಶ್ರೀದೇವಿ 2021 ಕೋಡ್ ಅನ್ನ ಯೂಸ್ ಮಾಡಿ ಯಾವ್ದಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಸಿಗ್ತತಿ ಇಂಡಿಯನ್ ಬ್ರ್ಯಾಂಡ್ ಐತಿ ಸೊ ಟೆನ್ಷನ್ ತಗೊಳ್ಳೋದು ನೆಸೆಸಿಟಿ ಇಲ್ಲ ಇನ್ನು ಒಂದಂಗೆ ಇವ್ರದ್ದು ಎಲ್ಲರಿಗಿಂತ ಚಲೋ ಮತ್ತು ಒಂದು ಹೊಸ ಕಾನ್ಸೆಪ್ಟ್ ಏನ್ ಅನಿಸ್ತಂದ್ರೆ ನಾವು ಯಾವ್ದಾದ್ರು ಪ್ರಾಡಕ್ಟ್ ಮಮಾರ್ಥದವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ ಅಂದ್ರೆ ನಮ್ಮ ವತಿಯಿಂದ ಅವರು ಒಂದು ಗಿಡನ ಪ್ಲಾಂಟ್ ಮಾಡ್ತಾರು ಮತ್ತೆ ಎಕ್ಸಾಕ್ಟ್ಲಿ ಅದ್ರದ ಜಿಯೋ ಲೊಕೇಶನ್ ಏನೈತಿ ಅದ್ರ ಸ್ಪೆಸೀಸ್ ಏನೈತಿ ಆಮೇಲೆ ಅದ್ರ ಪಿಕ್ಚರ್ ಅದೆಲ್ಲ ನಮಗ್ ಸೆಂಡ್ ಮಾಡ್ತಾರು ಸೊ ಅದು ನಂಗೆ ಒಂಥರ ಬಹಳ ಯುನಿಕ್ ಮತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತು ಸೊ ಬಹಳ ಜನ ನೀವು ಕೇಳ್ತಿರ್ತೀರಿ ಕಾಮೆಂಟ್ ಬಾಕ್ಸ್ ಒಳಗ ಸಾನ್ವಿಗೆ ಏನ್ ಯೂಸ್ ಮಾಡ್ತೀರಿ ಸಾನ್ವಿಗೆ ಏನೇನ್ ರುಟೀನ್ ಐತಿ ಕಿಡ್ಸ್ ಸ್ಕಿನ್ ಅದ ತೋರಿಸ್ರಿ ತೋರಿಸ್ರಿ ಅಂತ ಸೊ ಬಹಳ ಜನ ನಾನು ತೋರಿಸಿನಿ ಬಟ್ ಹಂಗ ವ್ಲಾಗ್ ಮಾಡ್ತಾ ಮಾಡ್ತಾ ಯಾವಾಗ ಯಾವಾಗ ಮತ್ ನೆನಪಾಗ್ತತಿ ಅವಾಗ ತೋರಿಸ್ತಿರ್ತೀನಿ ಈಗ ಹೆಂಗೂ ಜಳಕ ಮಾಡ್ಸಕ್ ಹೊಂಟಿದ್ದು ಯೂಸ್ ಮಾಡಕತ್ತಿದ್ನಿ ನೆನಪಾಯ್ತು ಹಿಂಗಾಗಿ ತೋರಿಸಿದ್ನಿ ಸೊ ನಿಮಗೇನಾದ್ರು ಚೆಕ್ ಮಾಡಿ ಇತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ ಖಂಡಿತ ನೀವು ಚೆಕ್ ಮಾಡಬಹುದು ಇವತ್ತು ಮುಂಜಾನೆ ಎದ್ದಾಗಿಂದ ಸಾನ್ವಿ ಮತ್ತು ಅವ್ರ ಪಪ್ಪನ ಆಟ ಆಡಕತ್ತಾರು ಅವ್ರ ಪಪ್ಪ ಏನು ಫುಲ್ ಡೇ ಇವತ್ತು ಸಾನ್ವಿ ಜೊತೆ ಸ್ಪೆಂಡ್ ಮಾಡೋರದಾರಂತ ಆಟ ಆಡೋರದಾರಂತ ರೀ ಆಟ ಆಡೋರಂತ ಬಟ್ ಈಗ ಸಾನ್ವಿ ರೆಡಿ ಆಗಕ್ಕಿದ್ದಾಳು ನ್ಯೂ ಡ್ರೆಸ್ ಹಾಕೋಕ್ ಕೇಳದಾಳು ಇವತ್ ಸುಟ್ಟಿ ತಗೊಂಡಾರ ಆಫೀಸ್ ಇಂದ ಪಪ್ಪ ನಾನು ಮಮ್ಮಿ ನಿನ್ ಜೊತೆ ಇರೋದು ಏನ್ ತೋರ್ಸತ್ತಾಳ ಎಲ್ಲಿ ಈಗ ಫ್ರೆಶ್ ಆಗೋಣ ಇಬ್ರು ನಾನು ಫ್ರೆಶ್ ಆಗ್ತೀನಿ ನೀನು ಫ್ರೆಶ್ ಆಗ ಖುಷಾಗಳಕ್ ಇವತ್ ನೀವು ಪೂರ್ತಿ ಅಕ್ಕಿ ಜೊತೆ ಸಾನ್ವಿಯಿಂದ 4ನೇ ಬರ್ಡೇ ಐತಿ ಸೊ ಅಕ್ಕಿಗೆ 4 ಗಿಫ್ಟ್ ಕೊಡ್ಬೇಕಂತ ಪ್ಲಾನ್ ಮಾಡೀನಿ ನೋಡೋಣ ಏನೇನು ಆಗ್ತತಿ ಬಟ್ ಫಸ್ಟ್ ಗಿಫ್ಟ್ ಆಲ್ರೆಡಿ ಬಂದೈತಿ ಸೊ ಅಕ್ಕಿ ಫುಲ್ ಎಕ್ಸೈಟೆಡ್ ಆಗಿ ಕೂತವ ನಾನು ಎಕ್ಸೈಟೆಡ್ ಆಗಿನಿ ನೋಡೋಣ ಬರಿ ಏನಾಯ್ತಂದ ಏ ದೊಡ್ಡ ಗಿಫ್ಟ್ ಐತಿ ನೋಡಲ್ಲ ಆಲ್ರೆಡಿ ಬಂದು ಆಲ್ರೆಡಿ ಬಂದು ಕೂತಾಳಕಿನ ಗಿಫ್ಟ್ ಮುಂದ ಏನೈತಿ ತೋರಿಸ್ತೀನಿ ಬರ್ರಿ ನಿಮಗೂ ಮಸ್ತ್ ಐತಿ ಗಿಫ್ಟ್ ಫಸ್ಟ್ ಗಿಫ್ಟ್ ಆಫ್ ದ ಡೇ ಏನೈತ್ ಬಾಬು ಮನಿ ಟೆಂಟ್ ಹೌಸ್
ಬಬ್ಬು ದಾಂಡೇಲಿಗೆ ಹೋಗಿದ್ವಿ ಅಲ್ಲ ಅಂತದೇತ್ ನೋಡ. ಸಾನ್ವಿನ್ ಹೋಮ್ ರೆಡಿ ಆಯ್ತು. ಹಾಯ್, ಹೆಂಗೆ ಸಾನು ಹೊಸದ ನಿಂದ ಹೋಮ್ ಚಲೋ ಐತಿ? ಖುಷ್ ಅದ ಪರ್ದ ಐತಿ. ಫಸ್ಟ್ ಗಿಫ್ಟ್ ಸಾನುಗ್ ಬಹಳ ಲೈಕ್ ಆತು. ಆಕಿನ ಫ್ರೆಂಡ್ಸ್ ಅನ್ ಕರ್ಕೊಂಡು ಆಟಾಡತ್ತಾಳು, ನೋಡ್ಬೋದು ನೀವು ಇಲ್ಲೇ ಕಿಟಕಿ ನೋಡಕತ್ತಾಳು. ಹಾಯ್ ಸಾನು. ಹಾ, ಸಾನು ಫ್ರೆಂಡ್ಸ್ ಬಂದರು. ಲೈಕ್ ಆತ್ ನಿಂಗ್ ಗಿಫ್ಟ್? ಲೈಕ್ ಆತ್ ಗಿಫ್ಟ್ ನಿಂಗ? ಅದ ನೋಡಕ್ ಹೊರಗಿಂದ ಯಾರು ಬಂದಾರ ನೋಡಕ್. ಭಾಳ ರಿಸರ್ಚ್ ಮಾಡೀನಿ, ಇಂಥವು ಟೆಂಟ್ ಹೌಸ್ಗಳು ಭಾಳ ಅದು ಆ್ಯಕ್ಚುಲಿ ಆನ್ಲೈನ್ದಾಗ. ಖರೆ ಅದ್ರಾಗೆಲ್ಲಕ್ಕಿಂತ ದೊಡ್ಡದು ಸ್ಪೇಸಿಯಸ್ ಏರ್ ಬರುವಂಥದ್ದು, ಗಾಳಿ ಬರುವಂಥದ್ದು, ಸಫೋಕೇಟ್ ಆಗಬಾರ್ದು, ಮತ್ತು ಮಟ್ರಿಯಲ್ ಎಲ್ಲ ನೋಡ್ಕೊಂಡು ಫುಲ್ಲು ಒಂದು ಎರಡು ಮೂರು ದಿವಸ ರಿಸರ್ಚ್ ಮಾಡಿ ಇದು ಹಾಕಿದ್ನೆ ಆರ್ಡ್ರ. ಆದರೂ ಅಂದ್ಕೊಂಡಂಗೆ ಚಲೋ ಐತಿ, ಖುಷಿ ಅದು ಸಾನು. ನೋಡ, ನಿನ್ ಮನಿ ಬರೋಣ ಎಲ್ಲ ಪ್ರಾಣಿಗಳು ಬರಾಕತ್ತು. ಕೂಶ ಅದ ಬಂದ್ ಕುಡಿರ್ತೈತ ಅದ್ರ ಪ್ರತ್ಯೇಕ. ಅದ ಒಳಗ ಬಾಳ ಸಣ್ಣ ಬಾಳ ಕಾಡ್ಬೇಡ, ಚೂರ್ತತಿಲ್ಲಂದ್ರ ಅದ ಆಟ ಆಡ್ಲ ಅದ್ರ ಪ್ರತ್ಯೇಕ. ಅದು ಮೊನ್ನೆ ಸಲ ದೀಪಾವಳಿ ಟೈಮ್ಕ ನಾವು ಸಪ್ನ ಬುಕ್ ಸ್ಟಾಲ್ಗೆ ಹೋಗಿದ್ವಿ ಹುಡುಗರಿಗೆಲ್ಲ ಏನಾರು ಏನಾರು ತೊಗೋಬೇಕು ಅಂತ. ಸೊ ಅವಾಗಲ್ಲಿ ಒಂದು ಲ್ಯಾಪ್ಟಾಪ್ ಇತ್ತು, ಇವರು ನೋಡಿದ್ರು ಇವ್ರಿಗೆ ಭಾಳ ಅದು ಲೈಕ್ ಆಗಿತ್ತು. ಸೊ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ರು, ಬಟ್ ಹೆಂಗೂ ಸಾನೂನ್ ಬರ್ತಡೆ ಏನು ಸಮೀಪ ಬರಾಕತ್ತೈತಿ, ಸೊ ಒಮ್ಮೆ ಬರ್ತಡೆಗ ತೊಗೋಬೇಕು ಅಂತ ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡಿದ್ರು. ಸೊ ಅರ್ಲಿಯರ್ ಪ್ಲ್ಯಾನ್ ಏನಿತ್ತು ಅಂದರೆ ಸಪ್ನ ಬುಕ್ ಸ್ಟಾಲ್ಗೆ ಹೋಗಿನ ತೊಗೋಬೇಕು ಅಂತ. ಬಟ್ ಹಿಂಗೆ ಸರ್ಚ್ ಮಾಡ್ತಾ ಮಾಡ್ತಾ ಆನ್ಲೈನ್ ಒಳಗೆ ಎಲ್ಲೋರಿಗೆ ಸೇಮ್ ಅದನ್ನು ಲ್ಯಾಪ್ಟಾಪ್ ಕಾಣಿಸ್ತು. ಸೊ ಅದನ್ನು ಆರ್ಡರ್ ಮಾಡ್ಯಾರು. ನನಗೂ ಗೊತ್ತಿರಲಿಲ್ಲ ಯಾವಾಗ ಆರ್ಡರ್ ಮಾಡ್ತಾರೆ ಏನೇನು ಮಾಡ್ತಾರೆ ಮಗಳ ಸಲುವಾಗಿ ಗೊತ್ತಾಗಂಗಿಲ್ಲ. ಈಗ ಅವರಿಬ್ಬರದ್ದು ಟೀಮ್ ಒಂದಾಗೈತೆ ಹೌದಲ್ಲ, ನನ್ನ ಟೀಮ್ ಒಳಗೆ ಕರ್ಕೊಳಂಗಿಲ್ಲ. ಯಾಕಂದ್ರೆ ಮಾಮ್ ಇಸ್ ಮಾಮ್ ಬೈತಾಳು, ಅದೇ ಅದಕ್ಕೆ ಇದು ಇದಕ್ಕೆ ಅಂತ. ಸೊ ಅದನ್ನು ತೊಗೊಂಬರತ್ತಾರು, ಈಗ ಅನ್ಬಾಕ್ಸಿಂಗ್ ಮಾಡೋರು ಅದಾರು. ಸನ್ನು ಎಂತಂದ್ರ ಪಪ್ಪ ಇದನ್ನ ಸೆಕೆಂಡ್ ಗಿಫ್ಟ್ ಅಂತ. ಸೆಕೆಂಡ್ ಗಿಫ್ಟ್, ಲೆಟ್ಸ್ ಓಪನ್ ಇಟ್. ಕರೆ ಕರೆ ಎಲ್ಲ ಇದ್ಲಕ್ಕ ಹೆಂಗೈತಿ ಸಣ್ಣ ದರ್ಸ ಲ್ಯಾಪ್ಟಾಪ್? ಓಕೆ, ಗೊತ್ತತ್ತದಂಗ ಸಣ್ಣ ತೋರಿಸ್ತೀನಿ. ಹಿಂಗೆ ಇತ್ಲ, ಇದು ಬಟ್ ಇತ್ಲ, ಇಲ್ಲಿ ಬಟನ್ ಒತ್ತೋದು, ಇದು ಇದು ಒತ್ತಿ ಹಿಂಗೆ ತೆಗೆಯೋದು. ಸಣ್ಣ ಲ್ಯಾಪ್ಟಾಪ್ ಅಥವಾ ಲೆಟ್ಸ್ ಪ್ಲೇ ಅ ಗೇಮ್ ಸ್ಟಾರ್ಟ್ ಆತ್ ನೋಡಿ ನಿನ್ ಗೇಮ್. ನೋಡಿ, ಎ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಡಿ, ಹಾ ಬಿ, ಬಿ ಒತ್ತಿನ, ಬಿ ಒತ್ತ, ನೀ ಯಾವ್ದು ಒತ್ತತ್ತಿ ಅದ ಅಂದ್ರೆ ತೋರಿಸ್ತದ. ಕೈಯಾಗ ಹಿಡ್ಕೊಂಡು ಒಂದು ಫೋಟೋ ಹೊಡಿನು. ಸೊ ಜಸ್ಟ್ ಈಗ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಆಯ್ತು, ಸಾನು ಫುಲ್ ಖುಷಿಯಾಗ್ಯಾಳು. ಅದ್ರೊಳಗೆ ಭಾಳಷ್ಟು ಏನೇನು ಆಕ್ಟಿವಿಟೀಸ್ ಅದಾವು, ಅಲ್ಫಾಬೆಟಿಕಲ್ಸ್, ವರ್ಡ್ಸ್, ನಂಬರ್ಸ್, ಲೆಟರ್ಸ್, ಆಮೇಲೆ ಶಾರ್ಟ್ ಮ್ಯೂಸಿಕ್ನು ಐತೆ, ಶಾರ್ಟ್ ಮ್ಯೂಸಿಕಲ್ ಶಾರ್ಟ್ ಗೇಮ್ಸ್ನು ಅದಾವಲ್ಲ, ಮ್ಯೂಸಿಕು ಐತಿ. ಆ್ಯಕ್ಚುಲಿ ಅದು ಇಂಗ್ಲೀಷ್ ಲರ್ನರ್ ಐತಿ, ಅಂದ್ರೆ ಅದರಿಂದ ನಮ್ಮ ಮಕ್ಕಳದೇ ಇಂಗ್ಲೀಷ್ ಲರ್ನಿಂಗ್ ಪ್ರೊಸೆಸ್ ಚಲೋ ಆಗ್ತೈತಿ, ಫಾಸ್ಟ್ ಆಗ್ತೈತಿ ವಿತ್ ಗೇಮ್. ಅಂದ್ರೆ ಲ್ಯಾಪ್ಟಾಪ್ ಅಂತ ಹೇಳೋಣ, ಆಬ್ವಿಯಸ್ಲಿ ಕ್ರೇಜಿ ಇರ್ತಾರೆ ಅವರು, ತೊಗೊಂಡ್ಕೊಂಡಿರ್ತಾರೆ. ಸೊ ಆಲ್ರೆಡಿ ನೋಡ್ರಿ ಇಲ್ಲಿ ಮನೆಯಾಗ ಒಳಗೆ ಹೋಗಿ ಕೂತಾಳು ತಗೊಂಡ ಅವ್ರ ಪಪ್ಪನ ಜೊತೆ ಒಳಗ್ರಿ. ಆಕ್ಚುಲಿ ಇನ್ನೂ ಆಕೆಗೆ ಎಲ್ಲ ಅಷ್ಟು ಪ್ರೊಸೆಸ್ ಗೊತ್ತಾಗೋತು, ಅವ್ರ ಪಪ್ಪ ಆಕೆಗೆ ಕಲ್ಸಾಕತ್ತಾರ ಒಳಗೆ ಗೊತ್ತ. ಸೊ ಸ್ವಲ್ಪ 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 ಆಕೆಗೆ ಈಗ ತಿಳಿಯಾಗತ್ತೈತಿ. ಅಂದ್ರೆ ಫನ್ ಲರ್ನಿಂಗ್ ಆಗ್ತೈತೆ ಅವ್ರದ್ದು. ಅಂದ್ರೆ ಈ ಕಡೆ ನಂದು ಲ್ಯಾಪ್ಟಾಪ್ ಐತಪ್ಪ ಅಂತಂದು ಖುಷಿಯಾಗಳು, ಮತ್ತೆಲ್ಲ ಎ ಬಿ ಸಿ ಡಿ ಕಲಿಯತ್ತಾಳ ಅದ್ರೊಳಗೆ ಆಕೆ.
ಸೈಕಲ್ ಅಂಗಡಿಗೆ ಬಂದೀವಿ. ಸೊ ಇವ್ರದ್ದು ಥರ್ಡ್ ಗಿಫ್ಟ್ ಸೈಕಲ್. ಆ್ಯಕ್ಚುಲಿ ಮನೆಯಾಗೇನಿಗೆ ಸದ್ಯ ಸೈಕಲ್ ಐತಲ್ಲ, ಅದು ಸಾನ್ವಿದ ಫಸ್ಟ್ ಬರ್ತಡೇಕ ನಮ್ಮ ಮಮ್ಮಿ ಗಿಫ್ಟ್ ಕೊಟ್ಟಿದ್ರು, ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿ. ಸೊ ಅದನ್ನು ಫುಲ್ ಅಂದ್ರೆ ಫುಲ್ ಯೂಸ್ ಮಾಡಿದ್ಲು, 4 ವರ್ಷ ಯೂಸ್ ಮಾಡಿದ್ಲು. ಅದ್ರ ಮೇಲೆ ಸೈಕಲ್ ಕಲತ್ಲು, ಅದನ್ನು ಇದು ಫುಲ್ ತೊಗೊಂಡು ಓಡಾಡ್ತಾಳು. ಬಟ್ ಈಗ ಅದು ಭಾಳ ಸಾಣದಾಗೈತಿ, ಹಿಂಗಾಗಿ ಇವರು ಭಾಳ ದಿನ ಆಯಿತು ಆ್ಯಕ್ಚುಲಿ ಸೈಕಲ್ ತೊಗೋಬೇಕಂತ ಅನ್ನಕತ್ತಿದ್ರು. ಸೊ ಹೆಂಗೂ ಅವ್ರದ್ದು 4 ಗಿಫ್ಟ್ ಕೊಡ್ದೈತೆ ಅವ್ರಿಗೆ, ಹಿಂಗಾಗಿ ಸೈಕಲ್ ನೋಡ್ಕೊಂಬರೋನು ಬಾ ಅಂತ ಕರ್ಕೊಂಬಂದವರು. ನೋಡಾಕತ್ತಾರು ಆ್ಯಕ್ಚುಲಿ ಯಾವ್ದು ತೊಗೋಬೇಕು ಅಂತ, ಬಿಕಾಸ್ ನಮಗೆ ತೊಗೊಂಡ್ರೆ ಒಂದು 3-4 ವರ್ಷ ಯೂಸ್ ಮಾಡೋಕ್ಕೆ ಬರಬೇಕು, ಆಕೆ ಮುಂದೂ ಓಡಾಡೋಕ್ಕೆ ಬರಬೇಕು, ಆ ರೀತಿ ನೋಡ್ದೈತಿ. ಸೊ ಅದು ಹೈಟ್ ವೈಸ ಇಂಚ್ ಅದು ನೋಡಾಕತ್ತಾರು. ಯಾವ್ದಾದ ಸಾಣದಂಗಿಲ್ಲ ಭಾಳ, ಅದು ಬ್ಲೂ ಚಂದೈತ್ಲ ಅಂತ ಹೊರಗಿಂದ ಅಂದ್ರೆ ಬ್ಲೂ ಗಿಂದ ಸೀಟ್ ಐತೆ ಆಕ್ಚುಲಿ. ನಾವು 16 ಇಂಚ್ ತಗೋಬೇಕು ಈಗ. ಅದಕ್ಕ ಹಿಂದ ಅದಕ್ಕ ಮಸ್ತ್ ಸೀಟ್ ಐತೆ ಆಕ್ಚುಲಿ ಬ್ಲೂ ಕಲರ್ ಕ. ಇದಕ್ ಸೀಟ್ ಐತನ ಹಿಂದ? ಸೀಟ್ ಇಲ್ಲ, ಅದಕ್ ಸೀಟ್ ಐತೆ ನೋಡಕ್. ಕಲರ್ ಗ್ರೀನ್ ಭಾರಿ ಅನ್ಸತೈತೆ ಅದ ಖರೆ. ರೆಡ್ ಕಲರ್ ನಿಮ್ಗೆ ಯಾವ್ದು ಲೈಕ್ ಆಯ್ತು? ಅದ ಗ್ರೀನ್ ಲೈಕ್ ಆಗತ್ತೆ ನಿಮ್ಗೆ. ಸೊ ಇದು ಬೈಸಿಕಲ್ ಫೈನಲ್ ಆಯ್ತು ಆಕ್ಚುಲಿ. ಹಾ ಖುಷ ರೀ, ನೀವ ಖುಷ್ ಅತ್ ನಿಮ್ಗ ಕೇಳ್ಬೇಕ ಹೊಡಿರಲ್ಲ. ನನಗೆ ಒಂದು ಬೇರೆ ಲೈಕ್ ಆಗಿತ್ತು ಆ್ಯಕ್ಚುಲಿ, ಅದ್ರದ್ದು ಹೈಟ್ ಭಾಳ ದೊಡ್ಡದಿತ್ತು. ಮತ್ತು ಇವ್ರಿಗೊಂದು ಬೇರೆ ಲೈಕ್ ಆಗಿತ್ತು, ಅದ್ರದ್ದು ಹೈಟ್ ಭಾಳ ಕಡಿಮೆ ಇತ್ತು. ಸೊ ಹಿಂಗಾಗಿ ಇಬ್ಬರದು ಕ್ಯಾನ್ಸಲ್ ಆಗಿ ಇದು ಫೈನಲ್ ಆಯಿತು. ಬ್ಲೂ ಕಲರ್ 16 ಇಂಚ್ ಐತಲ್ಲ, 16 ಇಂಚ್ ಐತಿ. ಎಲ್ಲ ಚೆಕ್ ಮಾಡಕತ್ತಾರ ಮತ್ತೊಮ್ಮೆ, ಕರೆಕ್ಟ್ ಐತಲ್ಲ ಎಲ್ಲ. ಹೋಗೋಣ ಇನ್ನು ಮನೆಗೆ ಹೋಗಿ ಎಲ್ಲ ಡೆಕೋರೇಷನ್ ಅದು ಮಾಡಬೇಕು, ಬಲೂನ್ ಅದು ಉಬ್ಬಿಸ್ಬೇಕು. ಸಾನ್ವಿದ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಹಾಲ್ ಅದು ಎಲ್ಲ ನೀಟ್ ಮಾಡಬೇಕು. ಮಸಾಲ ಹಾಲ್ ಅದು ಮಾಡಬೇಕಂತ ಮಾಡೀನಿ. ಕೇಕ್ ಅಂತೂ ಬರ್ತೈತಿ, ಇವರು ಮತ್ತು ವಿವೇಕ್ ಅವ್ರು ಹೋಗಿ ತೊಗೊಂಡು ಬರ್ತಾರು. ಈವ್ನಿಂಗ್ ಸ್ನ್ಯಾಕ್ಸ್ದೆಲ್ಲ ಜವಾಬ್ದಾರಿ ಇವ್ರದ್ದು ಮತ್ತು ವಿವೇಕ್ ಅವ್ರದ್ದು ಐತಿ, ನಮ್ಮ ಕಡೆ ಡೆಕೋರೇಷನ್ ಜವಾಬ್ದಾರಿ ಐತಿ. ಬೀಳಂಗಿಲ್ಲ ಸಾನು, ನೀ ತುಳಿ ಸಾನು ತುಳಿ ಏನತ್ತ ಅನ್ಸ್ಬೇಡ ಅಂತ ಹೇಳ, ಆಕಿಗೆ ಅನ್ಸ್ಬೇಡ ಅಂತ ಹೇಳ. ಇಲ್ಲ ಎಲ್ ಜಾಗ ಮುಂದ ಟರ್ನ್ ಮಾಡ ಒಂದ್ ಸ್ವಲ್ಪ ತುಳಿ ಸಾನು, ತುಳಿ ತುಳಿ ಪೂರ ಹತ್ತಿರು. ಹಾ ಬಿಡಿಸ್ರಿ ಹೊಡಿತಾಳಕ್ಕೆ, ನೋಡಲ್ಲಿ ನೋಡಲ್ಲಿ ಅನ್ಸ್ಬೇಡ ತುಳಿ ತುಳಿ ತಕ್ಕ ತಕ್ಕ. ಎಲ್ಲ ಹಾಲ್ ರೆಡಿ ಮಾಡೋದಾಯ್ತು, ಬಲೂನ್ ಉಪ್ಸೋದಾಯ್ತು, ಎಲ್ಲ ರೆಡಿ ಆಯಿತು. ಈಗ ಸಾನೂನ್ ರೆಡಿ ಮಾಡಬೇಕು ಹೊಸ ಡ್ರೆಸ್ ಹಾಕ್ಕೊಂಡು, ನಾನು ರೆಡಿ ಆಗಬೇಕು, ಸೀರಿಯದು ಉಟ್ಕೋಬೇಕು. ಸ್ವಚ್ಛ ರೆಡಿ ಆಗಿವಿ ಎಲ್ಲರೂ, ಸಾನ್ವಿನ್ ರೆಡಿ ಮಾಡಿ ಆಲ್ರೆಡಿ ಕೆಳಗೆ ಕಳಿಸ್ತೀನಿ. ನಾನು ಈಗ ರೆಡಿ ಆದ್ನಿ, ಸಿಂಪಲ್ ಈ ರೀತಿ ಆರೆಂಜ್ ಬ್ಲೂ ಕಾಂಬಿನೇಷನ್ ಒಳಗೆ ಸೀರೆ ಉಟ್ಕೊಂಡಿನಿ.
ಆರಿ ವರ್ಕದ ಬ್ಲೌಸ್ ಹಾಕೊಂಡಿನಿ. ನನಗ ಇದು ಕ್ಯಾಮರಾ ಹಿಡ್ಕೊಂಡು ತೋರ್ಸಕ್ ಬರಂಗಿಲ್ಲ ನೋಡು. ನನ್ನ ಅಮ್ಮವ್ರ ಬರ್ತ್ಡೇ ಸೆಲೆಬ್ರೇಷನ್ ಒಳಗೆ ಎಲ್ಲಾರು ಸಿಕ್ಕ್ರಂದ್ರೆ ನಾನು ನನ್ನ ಲುಕ್ ಅನ್ನ ಅವ್ರ ಕಡೆಯಿಂದ ಶೂಟ್ ಮಾಡಿಸ್ಕೋತೀನಿ. ಲುಕ್ ಅನ್ನಕ್ಕೇನು ಭಾಳ ದೊಡ್ಡದೇನು ಡಿಫ್ರೆಂಟ್ ಲುಕ್ ಮಾಡಿಲ್ಲ, ಸಿಂಪಲ್, ವೆರಿ ಸಿಂಪಲ್ ಆ್ಯಂಡ್ ವೆರಿ ಸ್ವೀಟ್ ಲುಕ್ ಐತಿ ನೋಡು. ನಿಮಗೆ ಲೈಕ್ ಆದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಮತ್ತೆ ರುದ್ರನ್ ಫ್ರೆಂಡ್ಸ್ ಹಾ ಕುಂಡ್ರೋಗ್ ಸಾನು ಸಾನು ಕುಂಡ್ರೋಗ ಶ್ರೇಕ್ ಹಿಂಗ್ ಕುಂಡ್ರೋಗ ಆಕಿನ್ ಕಿರೀಟಲ್ ತೊಗೊಂಬರ್ತಿನಲ್ಲ ಕುಂಡ್ರನಡಿ ಏನು ಏ ತಿನ್ನ ನಿನಗೆ ನಿನಗ್ ತಿನ್ನಾಕ ನಿಂಗ ಆರತಿ ಮಾಡ್ತೈತಿ ಆಮೇಲೆ ಕೊಡ್ತೈತಿ ಸಾನ್ ಹಿಂಗ್ ಸರಿ ಸೆಲೆಬ್ರೇಷನ್ ಮುಗೀತು. ಸೊ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗ ಮುಗಿಸ್ತಾಕತ್ತೀನಿ. ಮುಂಚೆನಿಂದ ಫುಲ್ ಗಡ್ಬಡಿ 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 ಓಡಾಟ ಓಡಾಟ ಆಗೈತಿ. ಎಲ್ಲಾನು ನಾನು ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.